ಯಾಕೆ ತಪ್ಪಿದೆ? ಇಲ್ಲಿ ಕುಂತಿರ್ಲ, ಒಬ್ಬರಿಗೆ ಸ್ಪಂದನೆ ಮಾಡಕ್ ಬರೋದಿಲ್ವಾ? ಎಜುಕೇಟೆಡ್ ಆದವ್ರಿಗೆ ಕೈ ಇರೋದಿಲ್ಲ. ಹಳ್ಳಿ ಜನ ಆದ್ರೆ ನೋಡ್ಬೇಕು ಹೆಂಗೆ ಅದ್ದ ತದ್ದ ಬಾರಿಸ್ತಾರ. ಈಗ ಈಗ ನಿಮ್ ತಿಳಿದ್ರೂ ಬಾರಿಸಂಗಿಲ್ಲ, ಹಳ್ಳಿ ಜನ ತಿಳಿದೇ ಇದ್ರೂ ಬಾರಿಸ್ತಾರ. ಗೊತ್ತಾಯ್ತಾ? ಆಯ್ತು ಇರಲಿ, ಏನ್ ಮಾಡೋದು? ಕಟ್ಕೊಂಡ್ರೆ ನಿಮ್ಮ ನಾವು ಏನಾರ ಮಠದಲ್ಲಿ ಸಮಸ್ಯೆ ಆತ ಬಂದು ನಿಲ್ಲಬೇಕು ಕಣ್ರಿ. ಎಲ್ಲರೂ ಬಂದು ನುಗ್ಗಿ ನಿಲ್ಲಬೇಕು. ನಾ ಏನ್ ಮಾಡೋದು? ನಾನು ಸತ್ಯವಾಗಿ ಇದ್ದೇನೆ. ಈ 3,000 ಮಠದಾಗೆ ಪ್ರಾಮಾಣಿಕವಾಗಿದ್ದೇನೆ. ನಾನು 3,000 ಮಠ ಬೇಕು ಅಂತ ಆಶೆಯಿಂದ ಬಂದಿಲ್ಲ, ಈಗಲೂ ಆಶೆ ಇಲ್ಲ. ಆದ್ರೆ ನನ್ನ ವಿರುದ್ಧವಾಗಿ ಯಾವ ಪ್ರಚಾರ ನಡೀತಾ ಇದೆ ಅಂತಂದ್ರೆ, ಈ ಸ್ವಾಮಿ ಏನು ಕೆಲಸ ಮಾಡಂಗಿಲ್ಲ, ಈ ಸ್ವಾಮಿ ಸರಿ ಇಲ್ಲ, ಈ ಸ್ವಾಮಿ ಅಪರಾಧಪರ ಮಾಡ್ಯಾನ, ಆಸ್ತಿ ಮಾರ್ಯಾನ. ಎಲ್ಲಿ ಆಸ್ತಿ ಮಾರಿನಪ್ಪ? ಎಲ್ಲಿ ಮಾರೀನಿ ಆಸ್ತಿ? ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತಿದ್ದೀನಿ ಏನಂದ್ರೂ ಕೂಡ. ಗೊತ್ತಾಯ್ತಾ? ಆ ಸ್ವಾ ಅಂದ್ರೆ ಇಂಥವ್ರ ಬಗ್ಗೆ ಅಂತ ಹೇಳಿದ್ರೆ ಯಾರಿಗೇನು ನಿಮಗೆ ಗೊತ್ತಾಗುತ್ತೆ? ತಿಳೀತಾ? ಅಂದ್ರೆ ಒಂದು ಸಾರಿ ದೇವಿವಾಸುರ ಶೆಟ್ಟರಿಗೆ ಕುಮಾರಸ್ವಾಮಿ ಪತ್ರ ಬರೀತಾರೆ, ಹೊರಟಿಸಿದ್ರೆ 1,000 ರೂಪಾಯಿ ಕಳಿಸುವಂತ ಆಗಿನ ಕಾಲದಲ್ಲಿ. ಅವಾಗ ಅವ್ರು ಕಳಿಸಿದ್ರು, ಏನೋ ಒಂದು ಸಮಾಜದ ಕೆಲಸಕ್ಕೆ ಅವ್ರು ಕಳಿಸಿಕೊಟ್ರು. ಎರಡನೇ ಸಾರಿ ಮತ್ತೆ ಲೆಟರ್ ಬರೀತಾರ, ಇಲ್ಲಪ್ಪ ಕಡಿಮೆ ಬಿದ್ದದೆ ಇನ್ನೂ 1,000 ಕಳಿಸು ಅಂತ. ಅವಾಗ ದೇವಿವಾಸುರ ಶೆಟ್ಟರು ಅವಾಗಲೂ ಕೊಟ್ರು. ಮೂರನೇ ಸಾರಿನೂ ಪತ್ರ ಬರೀತಾರೆ, ಶೆಟ್ಟರೇ ಅದು ಸಾಲದಾಯ್ತು, ಇನ್ನಷ್ಟು ಕಳಿಸ್ರಿ ಅಂತ. ಅವಾಗ ಯಾರು ಅಡ್ಡಾಡಿ ಪ್ಲೀಸ್ ಡಿಸ್ಟರ್ಬ್ ಮಾಡಬೇಡ್ರಿ. ಆವಾಗ ಶೆಟ್ಟರು ಮೂರನೇ ಪತ್ರಕ್ಕೆ ಉತ್ತರ ಕೊಡ್ತಾರೆ. ಏನ್ ಕೊಡ್ತಾರೆ ಅಂತಂದ್ರೆ, ಗುರುಗಳೇ ನಾನು ಇದ್ದುದೆಲ್ಲ ಮಾರಿ ಕೊಟ್ಟಿನಿ, ಇನ್ನೂ ಒಂದು ಸ್ವಲ್ಪ ಐತೆ, ಅದನ್ನೇ ಮತ್ತೆ ಹೆಂಗ್ ಮಾಡ್ಬೇಕು ಅಂತ ಪತ್ರ ಬರೆದ್ರು. ಅವಾಗ ಕುಮಾರಸ್ವಾಮಿಗಳೊಂದು ಬಹಳ ಮಹತ್ವದ ಮಾತು ಹೇಳ್ತಾರೆ, ನಾನು ನನ್ನ ಮಠಕ್ಕೆ ಕೇಳಿದ ಅಂದಲ್ಲಿ ಮಠಗಳು ಆಸ್ತಿ ಮಾರಬಾರದು ಅಂತ. ಆಯ್ತಾ? ಯಾಕೆ ಚಾರಿಟಿ ಕಮಿಷನರ್ಗಳು ಇದ್ದಾಗ ನಾವೆಲ್ಲ ಇಂದಿನ ಗುರುಗಳೆಲ್ಲರೂ ಕೂಡ ಆಸ್ತಿ ಇಂಥ ಉದ್ದೇಶಕ್ಕಾಗಿ ನಾವು ಬಳಸ್ತಾ ಇದ್ದೇವೆ, ಮಾರಾಟಕ್ಕೆ ಅವಕಾಶ ಕೊಡಿ ಅಂತಂದಾಗ ಸರ್ಕಾರದಿಂದ ನೇಮಿಸಲ್ಪಟ್ಟಂತಹ ಚಾರಿಟಿ ಕಮಿಷನರು ಪ್ರತಿಯೊಂದಕ್ಕೂ ಕೂಡ ಅದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಇವತ್ತು ಚಾರಿಟಿ ಕಮಿಷನರ್ ಆಫೀಸ್ಗಳು ಇದ್ರೆ ನಾವು ಇದೇ ಕೆಲಸ ಮಾಡ್ತಿದ್ದು, ಅವರು ಪರ್ಮಿಷನ್ ಕೊಟ್ಟೇ ಕೊಡ್ತಿದ್ರು, ಇದು ಹಾಗೇ ಆಗ್ತಿತ್ತು. ಇವತ್ತೊಂದು ತಿಳ್ಕೋಬೇಕು, ಮಠ ನಮ್ಮ ಬಗ್ಗೆ ಇಲ್ಲ ಸಲ್ಲದ ಪ್ರಚಾರಗಳು ಏನೇನೋ ಮೀಡಿಯಾದಲ್ಲಂತೂ ಯದ್ವಾ ತದ್ವಾ ಮಾತನಾಡುತ್ತಾರೆ, ಲಂಗು ಲಗಾಮಿಲ್ಲ. ನಾನು ಮೀಡಿಯಾಕ್ ಬಂದು ಮಾತನಾಡಿದರೆ, ಮೀಡಿಯಾಕ್ ಬಂದು ಮಾತನಾಡಲಾರದಕ್ಕೆ ನಾನು ದೊಡ್ಡವನಾಗಿದ್ದೇನೆ. ಮಾತನಾಡಿದ್ರೆ ಯಾವ ಸರಕು ಬೀಳ್ತಿದ್ದಿಲ್ಲ. ಇವತ್ತು ಮತ್ತೆ ಮೀಡಿಯಾದವರು ನನ್ನ ಎದುರಿಗೆ ಮೈಕ್ ತಗೊಂಡು ಬಂದು ಹಿಡಿಬಹುದು, ಇಲ್ಲ ಅಂತ ಹೇಳಂಗಿಲ್ಲ ನಾನು. ಆದರೆ ನನ್ನಲ್ಲಿ ಪ್ರಾಮಾಣಿಕತೆ ಇದೆ, ಸತ್ಯ ಇದೆ, ನಾನು ಸತ್ಯನೇ ಮಾತಾಡ್ತೀನಿ, ಪ್ರಾಮಾಣಿಕವಾಗೇ ನಡ್ಕೊಳ್ತಾ ಇದ್ದೇನೆ. ಇನ್ನೂ ಪ್ರಾಮಾಣಿಕವಾಗಿ ಹೇಳಬೇಕು ಅಂತಂದ್ರೆ ಮಠದ ಗೌರವದ ಪ್ರಶ್ನೆ ಇದೆ, ನಾನು ಅದನ್ನು ಮಾತಾಡಕ್ಕೆ ಹೋಗಲ್ಲ. ನಾನು ಇದರ ಆಶೆಗಾಗಿ ಇಲ್ಲಿ ಬಂದವನಲ್ಲ. ಒಂದ್ಸರಿ ಬಿಟ್ಟು ಹೋದೆ, ವಾಪಸ್ ಬಂದೆ, ಒಂದ್ ನಿಮಿಷ ಜನ ಎಲ್ಲ ಕರ್ಕೊಂಬಂದ್ರು. ಹೊರಟ್ಟಿ ಸಾಹೇಬರು ಒಬ್ರೆ ಏನ್ ಕೇಳಿದ್ರು ಗೊತ್ತಾ? ಬಿಟ್ಟು ಹೋದ ಸ್ವಾಮಿ ಮತ್ತೆ ಯಾಕೆ ಬರಬೇಕು ಅಂತ ಹೇಳಿದರು. ಕೇಳಿಲ್ಲೇ ಇದ್ದಾರೆ. ನಿಜಕ್ಕೂ ಹೇಳ್ತೀನಿ, ಅವರ ಪ್ರಶ್ನೆ ನನಗೆ ಯಾವಾಗಲೂ ಸ್ವಾಗತಾರ್ಹ. ಯಾಕಂದ್ರೆ ಆ ವ್ಯಕ್ತಿಯ ನಾಲಿಗೆ ಇದೆಯಲ್ಲ, ಕಂಠ ಇದೆಯಲ್ಲ, ಕಂಠ ಅದು ಸ್ವಲ್ಪ ಕಠಿಣ. ಅವರ ಹಾರ್ಟ್ ಇದೆ ನೋಡಿ, ಅದು ಬಹಳ ಸಾಫ್ಟ್. ನಾನವ್ರು ಇಲ್ಲಿ ಎದುರಿಗಿದ್ದಾರೆ ಅಂತ ಮುಖಸ್ತುತಿ ಮಾಡ್ತಾ ಇಲ್ಲ ಸ್ವಾಮಿ, ಮುಖಸ್ಥಿತಿ ಮಾಡ್ತಾ ಇಲ್ಲ. ಯಾರು ಇಲ್ಲಿ ಬಂದು ಸ್ವಾಮಿಗಳು ಕೂಡ ಜಗಳ ಆಡಕ್ಕೆ ಬಂದಿದ್ದವರು ಅವ್ರ ವಿರುದ್ಧವಾಗಿ ಈ ಕ್ಷಣದಿಂದಲೇ ಇಲ್ಲಿಂದ ಕಾಲು ಕೀಳಬೇಕು, ಇಲ್ಲಕ್ಕೆ ಅವ್ರ ಕಾಲುಗಳೇ ಇರೋದಿಲ್ಲ ಅಂತಕೊಂಡು ಹೇಳಿ ಸ್ಟೇಟ್ಮೆಂಟ್ ಕೊಟ್ರು. ಅವ್ರು ಅವಾಗ ಮಂತ್ರಿಗಳಿದ್ದರು, ಶಿಕ್ಷಣ ಮಂತ್ರಿಗಳಿದ್ದರು. ಅವರು ಅವತ್ತೇ ಹೊರಟೋದ್ರು ಇಲ್ಲಿಂದ. ಯಾವಾಗ ಅವರಿಗೆ ಸರಿ ಅನ್ನಿಸ್ತದೆ, ಎಲ್ಲಿ ಸಂಶಯ ಬರ್ತಿದೆ, ಅವಾಗೆಲ್ಲ ಅವರ ಒಳ್ಳೆಯದನ್ನ ಒಳ್ಳೆ ಸಪೋರ್ಟ್ ಮಾಡ್ತಾರೆ. ಸ್ವಾಮಿಗಳಿದ್ರು ಕೂಡ ಕೇಳುವುದನ್ನ ಬಿಡುವುದಿಲ್ಲ. ಯಾಕೆ ಬರ್ತಾರೆ ಸ್ವಾಮಿಗಳು ಬಿಟ್ಟೋದವರು? ಅವ್ರು ಕೇಳಿದ ಸತ್ಯ. ನಾನು ಬರ್ತಿರ್ಲಿಲ್ಲ, ಯಾಕೆ ಬಂದೆ? ಒಬ್ರು ಈ ಕಡೆ ನಾನು ಉತ್ತರಾಧಿಕಾರಿ ಅಂತ ನಿಂತಿದ್ದಾರೆ, ಮತ್ತೊಂದು ಕಡೆ ನಾನು ಉತ್ತರಾಧಿಕಾರಿ ಅಂತ ನಾನು ಹೇಳ್ತಾ ಇದ್ದೇನೆ, ನನ್ನ ಉತ್ತರಾಧಿಕಾರಿ ಅಂತ ನಾನು ಹೇಳ್ತಾ ಇದ್ದೇನೆ. ಇವರಿಬ್ಬರ ಮಧ್ಯದಲ್ಲಿ
ನಾನು ಅವತ್ತು ಮಠಕ್ಕೆ ಬಂದಿರಲಿಲ್ಲ ಅಂತಂದ್ರೆ ಶ್ರಾವಣ ಮಾಸದ ಸಂಪ್ರದಾಯದಂತೆ ಸಿಂಹಾಸನಾರೋಹಣ ಮಾಡುವವರು ಯಾರು? ದಸರಾದಲ್ಲಿ ಪಲ್ಲಕ್ಕಿಯಲ್ಲಿ ಕುಳಿತು ಭಕ್ತರಿಗೆ ಬನ್ನಿಯನ್ನ ಕೊಡುವವರು ಯಾರು? ಮಠದ ಟ್ರಸ್ಟ್ಗಳು ಎಲ್ಲ ಟ್ರಸ್ಟ್ಗಳಿಗೆ ಟ್ರಸ್ಟ್ಗಳ ಚೆಕ್ಗಳಿಗೆ ಸಹಿ ಮಾಡುವವರು ಯಾರು? ಅವರಿಗಿತ್ತ? ಅವರಿಬ್ಬರಿಗೇನು ಇಲ್ಲ. ನಾನು ಯಾವಾಗ ಬಿಟ್ಟು ಹೋದೆ ಬಹಳ ದೊಡ್ಡ ತ್ಯಾಗ ಮಾಡಿ ಅಂತ ನಾನು ಮನುಷ್ಯನಾಗ ಅಂದ್ಕೊಂಡು ಖುಷಿಯಿಂದ ಇಲ್ಲಿಂದ ಹೊರಟು ಹೋದ್ರೆ ಜನ ನನ್ನ ಬೈಯಕ್ಕೆ ಶುರು ಮಾಡಿದ್ರು. ಈ ಸ್ವಾಮಿ ಬುದ್ಧಿ ಐತಾ ನೋಡಿ ಹೆಂಗೈತೆ? ನಾನು ತ್ಯಾಗ ಮಾಡೋಗಿನೇ ನಾನು ತಿಳ್ಕೊಂಡಿನಿ. ಈ ಸ್ವಾಮಿ ಬುದ್ಧಿ ಐತಾ? ಈ ಮಠದ ಪರಿಸ್ಥಿತಿ ಹಿಂಗ ಮಾಡಿಟ್ಟೋಗೋದು? ಹೋಗೋದಾದ್ರೆ ಯಾರು ಮಾಡಿಟ್ಟೋಗ್ಬಾರ್ದ? ಯಾರನ್ನ ಮಾಡಿಡೋದು? ಅವರಿಬ್ಬರು ಈಗಾಗಲೇ ಕೋಡ್ನಾಗದಾರೆ. ಮೂರಿನವ್ರು ಮಾಡಕ್ ಹೋದ್ ಅಂದ್ರೆ ಅವರಿಬ್ರು ಅಷ್ಟೇ ಎತ್ತರ್ತಾರೆ, ಗೊತ್ತಾಯ್ತಲ್ಲ. ಅವಾಗ ಏನ್ ಮಾಡ್ಬೇಕು? ಈ ಮಠವನ್ನು ಇದೇ ಪರಿಸ್ಥಿತಿಯಲ್ಲಿ ಬಿಟ್ಟು ಹೋಗ್ಬೇಕಾ? ಇದೇ ಸ್ಥಿತಿಯಲ್ಲಿ ಬಿಟ್ಟು ಹೋಗ್ಲ? ಅದಕ್ಕಾಗಿ ನಾನು ಈ ಮಠದ ಪರಿಸ್ಥಿತಿಗಾಗಿ